ತಾಲೂಕು ಕಾನೂನು ಸೇವಾ ಸಮಿತಿ ಚಿಕ್ಕೋಡಿ ಹಾಗೂ ಸಿಟಿ ಸಂಸ್ಥೆಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕೋವಿಡ್-19 ಜನಜಾಗೃತಿ ಕಾರ್ಯಕ್ರಮ ಜರುಗಿತು. ಕಳೆದ 1.5 ವರ್ಷದಿಂದ ಮಹಾಮಾರಿ ಕೋವಿಡ್-19 ಜನರಲ್ಲಿ ಭಯದ ವಾತಾವರಣ ಮಾಡಿಸಿದೆ. ಇದು ಜನರ ಉದ್ಯೋಗದ ಸಮಸ್ಯೆ, ಕುಟುಂಬದ ಆರ್ಥಿಕ ಕಲಹಗಳಿಗೆ ಕಾರಣವಾಗಿದೆ. ಈ ಮಹಾಮಾರಿ ತಡೆಗಟ್ಟಲು ಮಾಸ್ಕ್, ಸ್ಯಾನಿಟೈಸ್, ಸಾಮಾಜಿಕ ಅಂತರ ಹಾಗೂ ಸರ್ಕಾರ ಹೊರಡಿಸಿರುವ SOPಯ ಮಾರ್ಗದರ್ಶನದಲ್ಲಿ ನಾವು ನಡೆದುಕೊಳ್ಳಬೇಕೆಂದು ಬೆಳಗಾವಿ 7ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಚಿಕ್ಕೋಡಿಯ SL ಚೌಹಾಣ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. If you know the law and its implementation in the society in a proper manner, then there will be decrease in the rate of crime. Definitely there will be decrease in the rate of crime. But we are not following this. We are not respecting the law. The main object of this program is to create awareness, legal awareness among the people. As our senior advocates are here, they know well how the innocent people are being cheated in the society by literate persons. The sufferers are the only illiterate persons, innocent persons in the society because of lack of awareness of legal knowledge. Advocates, judges, legal practitioners require the more legal knowledge. They are supposed to possess such knowledge, but for common people they need not require entire complete knowledge of law. So after a crime is committed, after a misdeed is done, after a wrong is committed by one person, then there will be much little bit difficult to repair it. For repairing the wrong, repairing the untoward incident, it takes time. Till then that person should suffer because of his negligence, because of his mistake, because of his ignorance. Therefore, our intention of organizing such program is to create the awareness, legal awareness to the public. ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ್ದ ಹಿರಿಯ ದಿವಾನಿ ನ್ಯಾಯಾಧೀಶ, ಹಿರಿಯ ವಿಭಾಗದ ನ್ಯಾಯಾಲಯ ಚುಕ್ಕೋಡಿ ಟಿ ಶ್ರೀಕಾಂತ್ ತಾಲೂಕು ಕಾನೂನು ಸೇವಾ ಸಮಿತಿಯ ಗುರಿ ಉದ್ದೇಶಗಳನ್ನು ವಿವರಿಸಿದರು. ಸ್ವಲ್ಪ ಮಟ್ಟಿಗೆ ರಕ್ಷಣೆ ಕೊಡ್ತಿದ್ದೆ ಹೊರತು ಕೊರೋನಾ ಬರಲಾರ್ದಂಗೆ ಪ್ರತಿ ಯಾವುದೇ ರೀತಿ ತಡೆ ಇರಂಗಿಲ್ಲ, ತಡೆಯುವುದಿಲ್ಲ. ಸೊ ಅದಕ್ಕೋಸ್ಕರ ಏನಂತಂದ್ರೆ, ಸೋ ವೀ ಹ್ಯಾವ್ ಟೇಕನ್ ದಿ ಇನ್ಸಿಡೆಂಟ್ ದಟ್ ಇಸ್ ವ್ಯಾಕ್ಸಿನ್, ಡಬಲ್ ಡೋಸ್ ವ್ಯಾಕ್ಸಿನ್ಸ್, ವಿ ಶುಡ್ ಬಿ ಕೇರ್ಫುಲ್. ನಾವು ಎಚ್ಚರಿಕೆ ಇರಬೇಕು, ವೀ ಹ್ಯಾವ್ ಟು ಫಾಲೋ ದ SOP ಆ್ಯಂಡ್ ಇವನ್ ವೀ ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದಿ ಚಿಲ್ಡ್ರನ್. ನಿನ್ನೆ ಮೊನ್ನೆ ಯಾವುದೋ ಪೇಪರ್ ಅಂತ ಓದಿರಬಹುದು, ಹೋದ ವರ್ಷ ಕೊರೋನಾದಿಂದ ಸುಮಾರು 527 ಚಿಲ್ಡ್ರನ್ ಕರ್ನಾಟಕದಲ್ಲಿ ತಿಳ್ಕೊಂಡಿದ್ದಾರೆ ಅಂತ. ಆರರಿಂದ 10 ವರ್ಷ ಅಥವಾ 7 ವರ್ಷಗಳೇ. ಸೊ ಚಿಲ್ಡ್ರನ್ಸ್ ಆರ್ ಮೋಸ್ಟ್ ವಲ್ನರಬಲ್ ಗ್ರೂಪ್ ಇನ್ ದಿ ಸೊಸೈಟಿ ಆಸ್ ಆಫ್ ನೌ ಡ್ಯೂ ಟು ದ ಕೊರೋನಾ. ಸೊ ಅದಕ್ಕೇನು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಟೀಚರ್ ಇರ್ಬೋದು, ಸ್ಟಾಫ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಸೊಸೈಟಿ ಇರ್ಬೋದು. ಅದಾ ನಾವೇನೋ ತಿಳ್ಕೊಂಡಿದ್ವಿ ಈಗೇನು ಕೊರೋನಾ ಇಲ್ಲ, ಕಡಿಮೆ ಆಗಿದ್ದು ತಿಳ್ಕೊಂಡ್ರೆ ಅದು ತಪ್ಪು ಭಾವನೆ. ಈ ಕೊರೋನಾ ಈಗೂ ಇದೆ, ಹೆಚ್ಚಿಗೆ ರೊಟೇಷನ್ ಆಗ್ತಾ ಇರ್ತದೆ. ಆದ್ದರಿಂದ ನಮ್ಮ ಕಾನೂನು ಸೇವಾ ಸಮಿತಿಯ ವತಿಯಿಂದ ವಿನಂತಿಸ್ಕೊಳ್ಬೋದೇನಂದರೆ, ತಾವೆಲ್ಲರೂ ಕೂಡ ಒಂದು ಕೊರೋನಾ ಸೀಸನ್ ಬಿಹೇವಿಯರ್ ಇದೆ, ಅದನ್ನು ಅಪ್ರಾಪ್ರಿಯೇಟ್ ಫಾಲೋ ಅಪ್ ಮಾಡಿ, ಆ ಸ್ಟುಡೆಂಟಿಗೆ ಕೂಡ ಅಪ್ರಾಪ್ರಿಯೇಟ್ ಬಿಹೇವಿಯರ್ನ ಫಾಲೋ ಅಪ್ ಮಾಡಿ ಕೇಳಿ. ಆಮೇಲೆ ಈಗಾಗಲೇ ನಿಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ದೇಶಿಸಿದ ಅನ್ನೋದಂತ ಕೆಲವೊಂದು SOP ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಸ್ಟೂಡೆಂಟ್ ಯಾವ ರೀತಿ ತೊಗೋಬೇಕಂತ ಸ್ಕೂಲ್ ಫಿಸಿಕಲ್ ಸ್ಕೂಲ್ ಚಾಲೂ ಆಗಿದೆ, ಅದನ್ನು ತಾವು ಕಂಪಲ್ಸರಿ ಆಗಿ ಫಾಲೋ ಅಪ್ ಮಾಡಿ ಅಂತ ತಿಳ್ಕೊಂಡು. ಕಾರ್ಯಕ್ರಮಕ್ಕೆ ವಿಜಯಕುಮಾರ್ ಬಾಗಡೆ ಪ್ರಧಾನ ದಿವಾನಿ ನ್ಯಾಯಾಧೀಶರು, LV ಬೋರಣ್ಣವರ್ ಕಾರ್ಯದರ್ಶಿ ನ್ಯಾಯಾಧೀಶರು, ಅತಿಥಿ ಉಪನ್ಯಾಸಕರಾಗಿ ಹಿರಿಯ ನ್ಯಾಯವಾದಿಗಳಾದ DS ಕುಂಬೋಜ್ಕರ್ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ನ್ಯಾಯವಾದಿ SB ಕುಲಕರ್ಣಿ, ಸಿಟಿ ಸಂಸ್ಥೆಯ ಅಧ್ಯಕ್ಷ CB ಕುಲಕರ್ಣಿ, ಉಪಾಧ್ಯಕ್ಷ VS ಮಾಂಜ್ರೇಕರ್, ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ಸಂಸ್ಥೆಯ ಬೋಧಕ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪವಿತ್ರ ಸಂಕ್ಪಾಳ್ ನಿರೂಪಿಸಿದರು.